ತುಮಕೂರಿನಲ್ಲಿ ಸೋಮಣ್ಣ ಅವರಿಗೆ ತಪ್ಪದ ಅಸಮಾಧಾನದ ಬಿಸಿ. ಮಾಧುಸ್ವಾಮಿ ಮನವೊಲಿಕೆಗೆ ಬಹುತೇಕ ಬಿಎಸ್ವೈ ಯಶಸ್ವಿಯಾಗಿದ್ದಾರೆ, ಅಂದ್ರೆ ಪಕ್ಷ ಬಿಡದಂತೆ ಬಿಎಸ್ವೈ ಮನವೊಲಿಕೆ ಮಾಡೋದ್ರಲ್ಲಿ ಯಶಸ್ವಿಯಾಗಿದೆ. ಆದ್ರೆ ಸೋಮಣ್ಣ ಪರವಾಗಿ ಪ್ರಚಾರ ನಡೆಸುವಂತಹ ಭರವಸೆಯನ್ನ ಮಾಧುಸ್ವಾಮಿ ಕೊಟ್ಟಿದ್ದಾರೆ. ಸೋಮಣ್ಣ ಪರ ಕೆಲಸ ಮಾಡಲು ಒಪ್ಪಿಸುವಲ್ಲಿ ವಿಫಲರಾಗಿದ್ದಾರೆ. ಪಕ್ಷ ಬಿಡದೇ ಇರುವಂತೆ ಪಕ್ಷದಲ್ಲೇ ಉಳಿದುಕೊಳ್ಳುವಂತೆ ಮನವೊಲಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಬಿಎಸ್ವೈ. ಮಾಧುಸ್ವಾಮಿ ಪಕ್ಷದಲ್ಲೇ ಉಳ್ಕೊಂಡ್ರು ಕೂಡ ಸೋಮಣ್ಣ ಪರ ಕೆಲಸ ಮಾಡೋದಕ್ಕೆ ಒಪ್ತಾ ಇಲ್ಲ. ಬಿಟ್ಟು ಕೆಜೆಪಿಗೆ ಹೋಗಿ ಅಲ್ಲಿಂದ ಬಿಜೆಪಿಗೆ ಹೋಗಿ ನಾನು ಯಡಿಯೂರಪ್ಪನವ್ರನ್ನ ಪ್ರಬಲವಾಗಿ ನಾಯಕರಾಗ್ಲಿಂದ ಇರ್ತಾರೆ ಅಂತ ತಿಳ್ಕೊಂಡಿದ್ದೆ. ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ, ಅವ್ರು ಹೇಳೋ ಹೊತ್ತಿಗೆ ನಾನು ಪಾರ್ಲಿಮೆಂಟಿಗೆ ಟ್ರೈ ಮಾಡಿದ್ದೆ, ನಾನೇನು ಅಪೇಕ್ಷೆ ಆಗಿರಲಿಲ್ಲ. ನಾನು ಅವ್ರು ಹೇಳಿದ್ದಕ್ಕಷ್ಟೇ ನಾನು ಹೇಳಿದೆ, ಅದನ್ನೇ ಬಂದು ನಮ್ಮ ಪಕ್ಷದವ್ರಿಗೂ ಹೇಳಿದ್ದೆ. ಬೇಕಾದಷ್ಟು ಮಧ್ಯೆ ಏನೇನು ನಡೀತು ಅಂತ ಅವ್ರು ಹೇಳಿದ್ರು. ಆಮೇಲೆ ಅವರು ನನಗೆ ಮಾತು ಹೇಳಿದರು, ಪಕ್ಷ ಬಿಡೋದು ಬೇಡ, ಏನೋ ಒಂದು ಬರುತ್ತೆ ನಮ್ಮ ನೋಡೋಣ ಅಂತೇಳಿ. ಭಾಳ ಸ್ನೇಹ ನಮಗೂ ಅವ್ರಿಗೆ ಇದ್ದಿದ್ದರಿಂದ ಆಯ್ತು ಸರ್, ಚುನಾವಣೆ ಆಗಲಿ ಪಕ್ಷ ಬಿಡೋ ಬಗ್ಗೆ ನಾನು ಮಾತಾಡೋದಿಲ್ಲ. ಯಡಿಯೂರಪ್ಪನವ್ರಿಗೂ ನಮಗೂ ಪಕ್ಷದ ವಿಷಯದಲ್ಲಿ ಮಾತ್ರ ಮಾತುಕತೆ, ಚುನಾವಣಾ ವಿಷಯದಲ್ಲಿ ಬಂದಿದ್ದಾರೆ ವಿಸೋಮಣ್ಣ ಅನ್ನೋದೇ ನಿಲುವಿತ್ತು. ನಾನು ಯಡಿಯೂರಪ್ಪ ಸಾಹೇಬ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ, ಈ ಚುನಾವಣೆ ಬಗ್ಗೆ ತಾವು ನನಗೆ ಒತ್ತಡ ಹಾಕಬೇಕು ಅಂತ ಮಿಕ್ಕಿದ್ ನೀವೇನು ಈ ಬಗ್ಗೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಮಾಂತೇಶ್ ಈಗ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ಸೋಮಣ್ಣ ವಿರುದ್ಧ ಅಸಮಾಧಾನ ಭುಗಿಲೆದ್ದಿತ್ತು ಮಾಧುಸ್ವಾಮಿ ಅವರಿಗೆ, ಆದರೆ ಅವರು ಪಕ್ಷದಲ್ಲಿ ಉಳ್ಕೊಳ್ಳೋದಕ್ಕೆ ಒಪ್ಪಿದ್ರು, ಅವ್ರ ಪರವಾಗಿ ಕೆಲಸ ಮಾಡೋದಕ್ಕೆ ಒಪ್ತಾ ಇಲ್ವಾ? ಯಾವ ರೀತಿಯ ಪ್ರಯತ್ನಗಳು ನಡೀತಾ ಇದೆ? ಈಗ ಸೋಮಣ್ಣನೇ ಪ್ರಯತ್ನ ಪಡಬೇಕಾ ಅಂತ ಬಿಎಸ್ವೈ ಪ್ರಯತ್ನ ಅಂತೂ ಆದಂತೆ ನಡೆಸ್ತಾ ಇದೆ. ಪ್ರತಿಮಾ, ಏನು ನಿನ್ನೆ ಯಡಿಯೂರಪ್ಪ ಅವರು ತುಮಕೂರಿನ ತುರೈಕೆರೆಯಲ್ಲಿರುವಂತಹ ಮಾಜಿ ಸಚಿವ ಶಾಸಕ ಮಸಾಲೆ ಜೇರಮ್ಮ ಅವರ ಒಂದು ತೋಟದಲ್ಲಿ ಒಂದು ಸಂಧಾನ ಸಭೆ ಆಗಿರುವಂತದ್ದು, ಸಂಧಾನ ಸಭೆಯಲ್ಲಿ ಸ್ಪಷ್ಟಪಡಿಸಿದ್ದಾರೆ ಮಾಧುಸ್ವಾಮಿ ಅವರು ಮತ್ತು ಯಡಿಯೂರಪ್ಪ ಇಬ್ರು ಕೂಡ ಸ್ಪಷ್ಟವಾಗಿ ಹೇಳಿರುವಂತದ್ದು, ನಾನು ಪಕ್ಷ ಬಿಡುವಂತ ತೀರ್ಮಾನವನ್ನ ಮಾಡೋದಿಲ್ಲ, ಆ ಒಂದು ತೀರ್ಮಾನದಿಂದ ಹಿಂದೆ ಸರಿತೀನಿ, ನಾನು ಆ ತೀರ್ಮಾನಕ್ಕೆ ನಾನು ಬದ್ಧ ಅನ್ನೋ ಒಂದು ಮಾತನ್ನ ಮಾಧುಸ್ವಾಮಿ ಅವರು ಹೇಳಿರುವಂತದ್ದು. ಅದಾದ ಬಳಿಕ ಈಗ ಲೋಕಸಭೆ ಚುನಾವಣೆಯಲ್ಲಿ ಸೋಮಣ್ಣ ಪರವಾದ ಕೆಲಸ ಮಾಡುವಂಥದ್ದು ಮತ್ತೆ ಅವರಿಗೆ ಬೆಂಬಲ ಕೊಡೋ ವಿಚಾರವಾಗಿ ಇಲ್ಲೂ ಯಾವುದೇ ನಾನು ನಿರ್ಧಾರವನ್ನು ತೆಗೆದುಕೊಂಡಿಲ್ಲ. ಅದನ್ನ ನಾನು ಮುಂದಿನ ದಿನಗಳಲ್ಲಿ 3-4 ದಿನಗಳ ನಂತರ ನೋಡಿ ನಿರ್ಧಾರ ತೆಗೆದುಕೊಳ್ತೀನಿ ಒಂದು ಮಾತನ್ನ ಹೇಳಿರುವಂಥದ್ದು. ಅಂದ್ರೆ ಪಕ್ಷ ಬಿಡದಲ್ಲೇ ಏನು ಯಡಿಯೂರಪ್ಪನವರ ಸಂಧಾನ ಅಂದ್ರೆ ಸದ್ಯಕ್ಕೆ ಪಕ್ಷ ಬಿಡದಲ್ಲೇ ಇರೋ ರೀತಿಯಲ್ಲಿ ಮನವೊಲಿಕೆಯಲ್ಲಿ ಯಶಸ್ವಿ ಆಗಿರೋದಷ್ಟೇ. ಆದ್ರೆ ಮಾಧುಸ್ವಾಮಿ ಅವರ ಒಂದು ಕೆಲಸ ಮಾಡಬೇಕು ಅಂದ್ರೆ ಲೋಕಸಭೆಯಲ್ಲಿ ಕೆಲಸ ಮಾಡಬೇಕು ಅಂತಂದ್ರೆ ಅದು ಸೋಮಣ್ಣ ಅವರ ಒಂದು ಪ್ರಯತ್ನಗಳಾಗ್ಬೇಕಾಗತ್ತೆ. ಸೋಮಣ್ಣ ಅವರೇ ಖುದ್ದು ಮಾಧುಸ್ವಾಮಿ ಅವರ ಜೊತೆ ಮಾತನಾಡಿ ಅವರ ಮನವೊಲಿಸುವಂತ ಕೆಲಸ ಸೋಮಣ್ಣವರ ಹೇಳಿರುವಂತದ್ದು. ತುಮಕೂರು ಜಿಲ್ಲೆಯಲ್ಲಿ ಗುಬ್ಬಿ, ಸುರವೇಕೆರೆ ಮತ್ತೆ ಚಿಕ್ಕನಾಯಕದಲ್ಲಿ, ಚಿತ್ರದುರ್ಗ ಈ ಒಂದು ಭಾಗದಲ್ಲಿ ಮಾಧುಸ್ವಾಮಿ ಅವ್ರಿಗೆ ಒಂದು ಬೆಂಬಲಿಗರಿರುವಂತದ್ದು. ಹಾಗಾಗಿ ಸೋಮಣ್ಣ ಈ ಕೆಲಸವನ್ನ ಮಾಡುವಂತ ಜವಾಬ್ದಾರಿ ಸೋಮಣ್ಣ ರೆಗಲ್ ಮೇಲಿರುವಂತದ್ದು. ಥ್ಯಾಂಕ್ ಯು ಸೋ ಮಚ್ ಮಾತೇಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.